ಪ್ರಭಾ ಆದಿ ಸೆಕೆಂಡ್ ಫ್ಲೋರ್ ಅಲ್ಲಿ ಇದ್ದಾನೆ. ಹೇಳೋ ಮಾತು ಕೇಳೋ, ಪೊಲೀಸರು ಹೇಳ್ಬಿಡೋಣ, ಏನೋ ಸರಿ ಇಲ್ಲ ಅಂತ ಅನಿಸ್ತಾ ಇದೆ. ನಾವು ಪೊಲೀಸ್ ತಾನೆ, ನೋಡ್ಕೊಳ್ಳೋಣ. ಪ್ರಭಾ ಅಣ್ಣ, ನೀವು ಬಿ ಬ್ಲಾಕ್ ಅಲ್ಲಿ ತಾನೇ ಇರಬೇಕು. ಏನಣ್ಣ ಇದು? ಬೇಕಾಗುತ್ತೆ ಇಟ್ಕೋ. ನೋಡ್ಲಿಲ್ಲಪ್ಪ, ತುಂಬಾ ಹೊಗೆ ಇತ್ತು. ನೀನ್ ಇಲ್ಲಿವರೆಗೂ ಯಾವ್ದಕ್ಕೂ ಉಪಯೋಗಕ್ಕೆ ಬರ್ಲಿಲ್ಲ, ಅಟ್ಲೀಸ್ಟ್ ಇದಕ್ಕಾದ್ರೂ ಯೂಸ್ಫುಲ್ ಆಗ್ತೀಯ ಅಂತ ಅನ್ಕೊಂಡಿದ್ದೀನಿ. ಅಲ್ಲೊಬ್ಬ ಬಂದಿದ್ದಾನೆ, ಅವನಿನ ಮುಗ್ಸಕ್ಕೆ ಅಂತ ಬಂದಿರೋಪ್ಪ. ಜಾಸ್ತಿ ಗಲಾಟೆ ಮಾಡ್ಬೇಡ, ನಿನ್ನ ಈಸಿಯಾಗಿ ಮುಗಿಸ್ಬಿಡ. ಅಪ್ಪ ಬೇಡಪ್ಪ, ನಾನು ನಿಮ್ ಮಗ ಅಪ್ಪ. ಸಾಯೋದಕ್ಕೂ ಮುಂಚೆ ಒಂದು ಸತ್ಯನ ತಿಳ್ಕೊಂಡು ಸಾಯಿ, ನೀನ್ ನನ್ ಮಗನೇ ಅಲ್ಲ. ಅಪ್ಪ ಏನಪ್ಪ ಹೇಳ್ತಾ ಇದ್ಯಾ? ನನ್ ಮಗ ನಿಂತರ ಹಾಳ ಆಗಿರ, ತುಂಬಾ ಬುದ್ಧಿವಂತ. ನೀವ್ ಯಾವ ಫ್ಲೋರ್ ಸರ್? ಥರ್ಡ್ ಫ್ಲೋರ್. ಅಣ್ಣ ಅಣ್ಣ ಅಣ್ಣ, ನಾನು ಬಿಟ್ಬಿಡಿ ಅಣ್ಣ. ರೀಚ್ ಆಗ್ತಿಲ್ಲ ಅಣ್ಣ, ಲಿಫ್ಟ್ ಅಲ್ಲಿ ಇರ್ಬೇಕು. ಸೆಕೆಂಡ್ ಫ್ಲೋರ್ ಅಲ್ಲಿ ಏನೋ ಗಲಾಟೆ ಆಗಿರ್ಬೇಕು. ಹಾಸ್ಪಿಟಲ್ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಹೇಗ್ ತಪ್ಪಿಸ್ಕೊಳ್ಳೋದು? ಇಲ್ಲಿ ನೋಡು, ಇವ್ನ ಅಲ್ಲೇ ಇರ್ತಾನೆ, ಇವ್ನ್ ಕತ್ತಿ ಕತ್ತಿ ಹಾಕಿ ನೀನ್ ತಪ್ಪಿಸ್ಕೋ. ಪೊಲೀಸ್ ಅಂತಾನೆ, ಪಬ್ಲಿಕ್ ಅಲ್ಲಿ ಒಬ್ಬ ಸಾಯ್ತಿದ್ದಾನೆ ಅಂದ್ರೆ ಮುಂದೆ ಬಂದು ನಿಲ್ತಂತಾನೆ. ಖಂಡಿತವಾಗ್ಲೂ ಅವಾಗ ಅವನ್ನ ನೋಡ್ತೀನಿ. ನಿನ್ನ ಕವರ್ ಬ್ಲೋ ಆದ್ಮೇಲೆ ಪೊಲೀಸ್ ಒಬ್ಬ ಸಾಕು, ನೀನು ಸಾಯಿಸ್ಬಿಟ್ಟು ಹೋಗ್ತಾ ಇರ್ತಾರೆ. ಯಾರಾದ್ರೂ ಹತ್ರ ಬಂದ್ರೆ ಚುಚ್ಚಿ ಸಾಯಿಸ್ಬಿಡ್ತೀನಿ. Thank you.